ಎಜುಕೇಶನ್. ಹಾಗಾದ್ರೆ ಎಜುಕೇಶನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಶನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ತಪ್ಪದೆ ವೀಕ್ಷಿಸಿ ಶ್ರೀ ಟಿವಿ. ಎಲ್ಲ ಶ್ರೀ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ಸೊ ಇವತ್ತು ನಾನು ಪ್ಲಾಟೋ ಅವರ ಫೇಮಸ್ ಕೋಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮಗೆ ನಾನು ಹೇಳಿದ್ದೆ. ಸೊ ಅವರ ಪ್ಲಾಟೋ ಅವರು ಸಾಕಷ್ಟು ಒಂದು ಮೋಟಿವೇಶನ್ ಅನ್ನು ನಮಗೆ ಮಾಡಿದ್ದಾರೆ. ಅವರು ಯಾಕೆ ಫಿಲಾಸಫರ್ಸ್ ಅನ್ನ ಹೇಳಿದೆ, ಫಸ್ಟ್ ಆಫ್ ಆಲ್ ಫಿಲಾಸಫರ್ಸ್, ಈ ಫಿಲಾಸಫರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವ್ರು ಯಾವ ಮೆಥಡ್ ಅಲ್ಲಿ ನಾವು ಟೀಚ್ ಮಾಡ್ಬೇಕು ಮಕ್ಕಳಿಗೆ, ಸೊ ಯಾವ ಮೆಥಡ್ ಅಲ್ಲಿ ನಿಮ್ಗೆ ಟೀಚ್ ಮಾಡಿದ್ರೆ ನೀವು ಯಾವ ಎಷ್ಟು ಬೇಗ ನೀವು ಅನಲೈಸ್ ಮಾಡ್ತೀರಾ ಆ ಪ್ರಾಬ್ಲಮ್ನ ಅಂತ. ಯಾವುದೋ ಒಂದು ಟಾಪಿಕ್ನ ಟೀಚ್ ಮಾಡ್ಬೇಕಾದ್ರೆ ಒಂದು ಮೆಥಡ್ ಅಂದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ, ಅಂದ್ರೆ ನೀವು ಮಾಡಿ ಮಾಡಿ ಕಲಿಯೋದು ಅಂತ. ಯಾವುದೇ ಒಂದು ಪಾಟ್ರೀಸ್ ಒಂದು ಆರ್ಕಿಟೆಕ್ಟ್ ಆಗಿರ್ಬೋದು, ಒಂದು ಡ್ರಾಯಿಂಗ್ ಆಗಿರ್ಬೋದು, ಒಂದು ಯಾವ್ದನ್ನ ಮಾಡಿ ಕಲಿಬೇಕು ಅಂತ ಹೇಳ್ತಾರೆ. ಸೊ ಇದನ್ನ ಅವರು ಅಡ್ವೈಸ್ ಮಾಡಿದ್ದು, ಇವರು ಸಜೆಸ್ಟ್ ಮಾಡಿದ್ದು ಏನಂದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ. ಸೊ ಅದೇ ರೀತಿ ಕೆಲವು ರೋಲ್ ಆಫ್ ಟೀಚರ್, ಟೀಚರ್ಸ್ ಏನು ರೋಲ್ ಇರುತ್ತೆ ಅಂತ ಹೇಳ್ತಾ ಬರ್ತಾರೆ ಫಿಲಾಸಫರ್ಸ್. ಅಂದ್ರೆ ಟೀಚರ್ ಯಾವ ರೀತಿ ಆ ಮಕ್ಕಳನ್ನ ನೋಡ್ಕೋಬೇಕು, ಎಷ್ಟು ಫ್ರೆಂಡ್ಲಿ ಆಗಿರ್ಬೇಕಾ, ಮಕ್ಕಳ ಎಮೋಷನ್ಸ್ನ ಅರ್ಥ ಮಾಡ್ಕೋಬೇಕು ಫಸ್ಟು, ಎಮೋಷನ್ಸ್ನ ಅರ್ಥ ಮಾಡ್ಕೊಂಡು ಅವರಲ್ಲಿ ಏನು ಪೇಯ್ನ್ ಇದೆ ಅಂತ ಅವ್ರಿಗೆ ತಿಳ್ಕೋಬೇಕು ಟೀಚರ್ಸ್. ಆ ತಿಳ್ಕೊಂಡು ಅದ್ರ ತಕ್ಕನಾಗಿ ಅವ್ರಿಗೆ ರಿಯಾಕ್ಟ್ ಆಗಬೇಕು, ರಿಯಾಕ್ಟ್ ಆಗ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಬೇಕು. ಸಮಾಧಾನ ಮಾಡಿಬಿಟ್ಟು ಎಜುಕೇಷನ್ಗೆ ಅವ್ರನ್ನ ಅಂದರೆ ಕಲಿಯೋದು ಒಂದು ಕಲಿಯೋದಕ್ಕೆ ಮತ್ತೆ ಅವ್ರನ್ನ ಟರ್ನ್ ಮಾಡಬೇಕು, ಅದೇ ಮೂಡಲ್ಲಿ ಅವ್ರನ್ನ ಬಿಡಬಾರ್ದು. ಒಂದು ಮಕ್ಕಳಲ್ಲಿ ಒಂದು ಪೇಯ್ನ್ ಇದ್ದರೆ ಅಥವಾ ಅವರ ಒಂದು ಎಮೋಷ್ನಲ್ ಪೇಯ್ನ್, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಯಾರ ಹತ್ರ ಇದ್ದರೆ ಆ ಟೀಚರ್ ಅದನ್ನೆಲ್ಲ ಬೇರ್ಪಡಿಸಿ ಅವ್ರೇನು ಮಾಡಬೇಕು, ಎಜುಕೇಷನ್ ಅಂದರೆ ಓದೋ ಒಂದು ಓದಿ ಸಕ್ಸಸ್ ಆಗುವಂತಹ ಒಂದು ಮೋಟಿವೇಶನನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆಯೇ ನಾನು ಕರಿಕ್ಯುಲಮ್ ಬಗ್ಗೆ ಹೇಳಿದೆ, ತುಂಬ ನಿಮ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಟ್ಟೆ ಕರಿಕ್ಯುಲಮ್ ಯಾವುದೆಲ್ಲ ಇರಬೇಕು ಅಂತ ನಮ್ಗೆ ಗೊತ್ತು. ಈಗ ಪ್ಲಾಟೋ ಅವ್ರು ಹೇಳ್ದಾಗೆ ಕರಿಕ್ಯುಲಮಲ್ಲಿ ಮ್ಯಾಥಮೆಟಿಕ್ಸ್, ಡ್ರಾಮಾ, ಮ್ಯೂಸಿಕ್, ಲಿಟ್ರೇಚರ್, ಫಿಲಾಸಫಿ, ಸೊ ಈ ರೀತಿ ಎಲ್ಲ ಇರಬೇಕು ಅಂತ ಹೇಳ್ತಾ ಹೋದ್ರು. ಆ ಎಲಿಮೆಂಟ್ರಿ ಲೆವೆಲ್, ಮಿಲಿಟ್ರಿ ಟ್ರೈನಿಂಗ್, ಮತ್ತೆ ಆ ಹೈಯರ್ ಎಜುಕೇಷನ್ ಅಲ್ಲಿ ಈ ರೀತಿ ಎಲ್ಲ ಒಂದು ಅವರು ಅಡ್ವೈಸ್ ಅಂದ್ರೆ ಸಜೆಸ್ಟನ್ ಮಾಡ್ತಾ ಹೋದ್ರು. ನಾವೆಲ್ಲ ಈ ರೀತಿ ಮಕ್ಕಳಿಗೆ ಕಲ್ಸಿದ್ರೆ ಈ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಹೋದ್ರು ಆ ಪ್ಲಾಟೋ ಅವರು. ಸೊ ನೆಕ್ಸ್ಟ್ ನಾವು ಅವ್ರು ಹೇಳಿದಂತ ಕೋಟ್ಸ್ ಬಗ್ಗೆ ತಿಳ್ಕೋಬೇಕಿತ್ತು ಅಂತ. ಸೊ ಫಸ್ಟ್ ಫೇಮಸ್ ಕೋಟ್ ಅಂತ ಹೇಳ್ಬೋದು ಆ ಪ್ಲಾಟೋ ಅವ್ರದ್ದು, ಎಜುಕೇಷನ್ ಇಸ್ ದಿ ಕೆಪಾಸಿಟಿ ಟು ಫೀಲ್ ದ ಪ್ಲೆಷರ್ ಅಂಡ್ ಪೇನ್ ಅಟ್ ದ ರೈಟ್ ಮೊಮೆಂಟ್ ಅಂತ ಹೇಳಿದ್ದಾರೆ. Education is the capacity to feel the pleasure and pain at the right moment. ಸೊ ಇದು ಅವರ ಒಂದು ಫೇಮಸ್ ಕೋಡ್ ಅಂದ್ರೆ ಎಜುಕೇಷನ್ ಅಂದ್ರೆ ಅವರ ಪ್ರಕಾರ. ಸೊ ಎಜುಕೇಷನ್ ಇಸ್ ದಿ ಕೆಪಾಸಿಟಿ ಟು ಫೀಲ್ ದ ಪ್ಲೆಷರ್ ಅಂಡ್ ಪೇನ್ ಅಟ್ ದ ರೈಟ್ ಮೊಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶಿಕ್ಷಣ, ಆ ಶಿಕ್ಷಣವನ್ನು ನೀವು ಆ ಸಾಮರ್ಥ್ಯ ಅಂದ್ರೆ ಯಾವ ರೀತಿ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಅದು ಆ ಒಂದು ಖುಷಿಯ ಕ್ಷಣಗಳನ್ನು ಅನುಭವಿಸ್ಬೋದು, ಹಾಗೆ ಆ ನೋವಿನ ಸಂಗತಿಗಳನ್ನು ನಾವು ಅನುಭವಿಸ್ಬೋದು. ಈ ಒಂದು ಮೊಮೆಂಟ್, ಈ ಒಂದು ಕ್ಷಣಗಳಿಗೆ ನಾವು ಆ ಎಜುಕೇಷನ್ ಅಂತ ಕರೆದಿದ್ದಾರೆ. ಯಾಕೆ ಯಾವ ರೀತಿ ಒಂದು ಖುಷಿಯ ಮೊಮೆಂಟ್, ಯಾವ ರೀತಿಯ ಒಂದು ಪೇನ್ಫುಲ್ ಮೊಮೆಂಟ್ಸ್ ಅಂದ್ರೆ ಖುಷಿ ಗೊತ್ತಿರ್ಬೋದು. ಈಗ ನೀವು ಓದ್ತಿರ್ಬೇಕಾದ್ರೆ ಕೂಡ ಫ್ರೆಂಡ್ಸ್ ಜೊತೆ ಅಂದ್ರೆ ಸ್ನೇಹಿತರ ಜೊತೆ ತುಂಬಾ ಎಂಜಾಯ್ ಮಾಡ್ತಾ ಹೋಗ್ತೀರಾ, ಕ್ಲಾಸ್ ಅಲ್ಲಿ ಆಗಿರ್ಬೋದು ಅಥವಾ ಫೀಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ನೀವು ಹೊರಗಡೆ ಭೇಟಿಯಾದಾಗ ಆಗಿರ್ಬೋದು, ಆ ಎಂಜಾಯ್ ಒಂದು ಖುಷಿಯ ಕ್ಷಣಗಳನ್ನ ಕಳೆದಿರ್ತೀರಾ. ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಕಲ್ಚರಲ್ ಇವೆಂಟ್ಸ್ ಆಗಿರ್ಬೋದು, ಕಾಂಪಿಟೀಷನ್ಸ್ ಆಗಿರ್ಬೋದು. ಸೊ ಈ ತರ ಒಂದು ಸ್ಟೇಜಸ್, ಈ ತರ ಒಂದು ಲೆವೆಲ್ಗಳಲ್ಲಿ, ಒಂದು ಕಾಂಪಿಟೇಷನ್ ಲೆವೆಲ್ಸ್ಗಳಲ್ಲಿ ಏನು ಬೇಕಂದ್ರೆ ಅಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾರೆ, ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ, ಪಿಯರ್ ರಿಲೇಶನ್ಶಿಪ್ ಡೆವಲಪ್ ಆಗುತ್ತೆ. ಸೊ ಅವರ ಒಂದು ಬೆಸ್ಟ್, ಅವರ ಒಂದು ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳುವಂತಹ ಫ್ರೆಂಡ್ ಜೊತೆ ಅವರು ಜಾಸ್ತಿ ತಮ್ಮ ಕ್ಷಣಗಳನ್ನು ಕಳೀತಾರೆ. ಹಾಗೆಯೇ ಅವರು ಜಾಸ್ತಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ, ಆ ಖುಷಿಯ ಕ್ಷಣಗಳನ್ನು ಅನುಭವಿಸ್ತಾ ಹೋಗ್ತಾರೆ.
ಹಾಗೇನೆ ನಾನು ಅರಿಸ್ಟಾಟಲ್ ಹೇಳಿದ್ದೆ, ಆ ರೂಟ್ಸ್ ಆಫ್ ಎಜುಕೇಶನ್ ಆರ್ ಆಲ್ವೇಸ್ ಬಿಟ್ಟರ್ ಅಂತ. ಅಂದ್ರೆ ಆ ಒಂದು ಖುಷಿಯ ಕ್ಷಣಗಳ ಜೊತೆ, ಆ ಒಂದು ಖುಷಿಯ ಕ್ಷಣಗಳ ಜೊತೆ ನಾವು ಪ್ಲಸ್ ಎಜುಕೇಷನ್ ಕೂಡ ತುಂಬಾ ಇಂಪಾರ್ಟೆನ್ಸ್ ನ ಕೊಡಬೇಕಾಗುತ್ತೆ. ನೀವು ಬರೀ ಖುಷಿಯ ಕ್ಷಣಗಳನ್ನ ಕಾಣೋದಲ್ಲ, ಒಂದು ಸ್ವಲ್ಪ ಕಷ್ಟಪಟ್ಟು ಓದ್ಬೇಕು ಅಂತ. ಯಾಕೆಂದ್ರೆ ಯಾಕೆ ಕಷ್ಟಪಟ್ಟು ಓದ್ಬೇಕು ಅಂತ ಹೇಳಿದ್ದೀನಿ ಅಂದ್ರೆ, ಈಗ ನಮ್ಗೆ ಗೊತ್ತು ಆ ಎಷ್ಟು ಸಬ್ಜೆಕ್ಟ್ಸ್ ನ ನಾವು ತಲೆಯಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಗೆ ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಫಾರ್ಮುಲಾ, ಒಂದು ಥಿಯರಮ್ ಆಗಿರ್ಬೋದು, ಎಕ್ಸಾಂಪಲ್ ಪೈಥಾಗರಸ್ ಥಿಯರಮ್, ಯಾವುದೇ ಒಂದು ಫಾರ್ಮುಲಾ ಮಿಸ್ಟೇಕ್ ಆದ್ರೆ ಏನಾಗುತ್ತೆ, ಯಾವ ರೀತಿ ನಾವು ಕಷ್ಟ ಅನುಭವಿಸ್ಬೇಕು, ಯಾವ ರೀತಿ ಒಂದು ಪ್ರಾಬ್ಲಮ್ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ, ಒಂದು ಥಿಯರಮ್ ರಾಂಗ್, ಥಿಯರಮ್ ನಾವು ಸರಿಯಾಗಿ ಕಲ್ತಿಲ್ಲ ಅಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅಂತಾನು ಕೂಡ ನೀವು ಫೇಸ್ ಮಾಡಿರ್ತೀರ. ಸೊ ಇಷ್ಟೆಲ್ಲ ನಾವು ಕಷ್ಟವನ್ನ ಪಟ್ಟರೆ ಮಾತ್ರ ನಮ್ಗೆ ಒಂದು ಆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಅದನ್ನೇ ಅವರು ಪ್ಲಾಟೋ ಓವರ್ಆಲ್ ಆಗಿ ಹೇಳಿದ್ದಾರೆ ಏನಂದ್ರೆ, ಎಜುಕೇಷನ್ ಇಸ್ ದಿ ಕೆಪಾಸಿಟಿ ಟು ಫೀಲ್ ದ ಪ್ಲೆಜರ್ ಅಂಡ್ ಪೇನ್ ಅಟ್ ದ ರೈಟ್ ಮೂಮೆಂಟ್. ಒಂದು ಸರಿಯಾದ ಸಮಯದಲ್ಲಿ ನಾವು ಖುಷಿಯ ಕ್ಷಣಗಳನ್ನ ಕೂಡ ಅನುಭವಿಸ್ತೀವಿ, ಹಾಗೆ ದುಃಖದ ಕ್ಷಣಗಳನ್ನ ಅನುಭವಿಸ್ತೀವಿ. ದುಃಖದ ಕ್ಷಣಗಳು, ಈಗ ಒಬ್ಬ ಈಗ ಸ್ಟೂಡೆಂಟ್ ಇರ್ತಾನೆ, ಯಾರೋ ಓದ್ತಿರ್ತಾನೆ, ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಯಾವುದೋ ಒಂದು ದುರಂತ ನಡೀಬಹುದು, ಒಂದು ಡೆತ್ ಆಗ್ಬಹುದು. ಆಗ ಏನ್ ಮಾಡ್ಬೋದು, ಅವನು ಅದನ್ನೇ ನೆನ್ಪು ಮಾಡ್ಕೊಳ್ತಾ ಅದನ್ನೇ ಯೋಚನೆ ಮಾಡ್ತಾ ಕೊರಗಬಾರ್ದು, ಇಲ್ಲಿ ಕೊರಗಬಾರ್ದು. ಈಗ ಯಾಕಂದ್ರೆ ಈಗ ನಮ್ಮ ಹುಟ್ಟು ಸಾವು ಅನ್ನೋದು ಯಾರ ಕೈಲೂ ಇಲ್ಲ, ನಮ್ಮ ಕೈಲೂ ಇಲ್ಲ. ಸೊ ಈ ರೀತಿ ಏನಾಗ್ಬೇಕು ಅಂದ್ರೆ, ಅವನು ಆ ಹೋಗಿರೋ ಕ್ಷಣಗಳನ್ನ ಆದಷ್ಟು ಬೇಗ ಮರೆತು ಅದರಿಂದ ಒಂದು ಆ ಬೇಸ್ಮೆಂಟ್ ಲೆವೆಲ್ ಅನ್ನ ಅಲ್ಲಿ ಹಾಕೊಂಡು ಅವನೇನ್ ಮಾಡ್ಬೇಕು, ಮತ್ತೆ ಎತ್ತರವಾಗಿ ಬೆಳೀತಾ ಹೋಗ್ಬೇಕು. ಸೊ ಈ ರೀತಿ ಆದ್ರೆ ಅವರು ಒಂದು ಆ ದುರಂತಕ್ಕೆ ಆ ಒಂದು ಶಾಂತಿ ಸಿಗುತ್ತೆ, ಆ ದುರಂತಕ್ಕೆ ಆ ದುರಂತವನ್ನ ಮರೆಯಬಹುದು, ಮರೆತು ಅದಕ್ಕೊಂದು ಶಾಂತಿ ಕೂಡ ಅದಕ್ಕೆ ಸಿಗಬಹುದು ಆ ದುರಂತಕ್ಕೆ ಅಂತ ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನೇ ಕೂಡ ಪ್ಲಾಟೋ ಅವರು ತುಂಬಾ ಸಿಂಪಲ್ ವೇ ನಲ್ಲಿ ಹೇಳಿದ್ದಾರೆ. ಒಂದು ನೋಡಿ ಹೇಳ್ತಾರೆ, ಎಜುಕೇಶನ್ ಇಸ್ ದ ಕೆಪಾಸಿಟಿ ಟು ಫೀಲ್ ದ ಪ್ಲೆಜರ್ ಅಂಡ್ ಪೇನ್ ಅಟ್ ದ ರೈಟ್ ಮೂಮೆಂಟ್. ಅಂತಹ ಒಂದು ಕ್ಷಣಗಳನ್ನ ನಾವು ಕಳೀತಾ ಹೋಗ್ತೀವಿ ಎಜುಕೇಶನ್ ಅಲ್ಲಿ ಅಂತ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕೋಟ್ ಹೇಳಿದ್ದಾರೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಕೋಟ್ ಅನ್ನ ಹೇಳ್ತೀನಿ ಪ್ಲಾಟೋ ಅವ್ರದ್ದು, ದ ಬಿಗಿನಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವರ್ಕ್. ಅಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವರ್ಕ್ ಬಿಗಿನಿಂಗ್. ಬಿಗಿನಿಂಗ್ ಅಂದ್ರೆ ನಾವು ಯಾವ್ದನ್ನ ಶುರು ಮಾಡ್ಬೇಕು, ಯಾವ್ದನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಬಿಗಿನಿಂಗ್ ಅಂದ್ರೆ. ಸೊ ಯಾವ್ದೇ ಒಂದು ಈಗ ಓದ್ತಾ ಇರ್ತೀರಾ, ಬೆಳಗ್ಗೆ ಒಂದು ಬೆಳಗ್ಗೆ ಎದ್ದು ಒಂದು ಅಲಾರಾಮ್ ಇಟ್ಕೊಂಡಿರ್ತೀರಾ. ಸೊ ಅಲಾರಾಮ್ ಇಟ್ಕೊಂಡು ನೀವು ಅದ್ರ ತಕ್ಕನಾಗಿ ಎದ್ದೋಳಲ್ಲ, ಯಾಕೆ ಗೊತ್ತಾ, ಈಗ ಒಂದು 5:30 ಅಲಾರಾಮ್ ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ, ಓದ್ಬೇಕು ಟೆಸ್ಟ್ ಇದೆ, ಅಥವಾ ನೀವು ಜನರಲ್ ಆಗಿ ಎದ್ದು ಓದ್ಬೇಕು ಒಂದು ಟಾಪಿಕ್ ನಾವು ಎದ್ದು ಓದ್ಬೇಕು ಅಂತ. ಸೊ ಅವಾಗ 5 ಗಂಟೆಗೆ ಇಟ್ಟಿದ್ರೆ ನೀವು ಆ ಒಂದು 5 ಗಂಟೆ ಸಮಯದಲ್ಲಿ ಓಕೆ, ನಿಮ್ಗೆ ಆ ಚಳಿ ಆಗ್ತಾ ಇರ್ಬೋದು, ಅಥವಾ ತುಂಬಾ ಸೆಕೆ ಆಗಿರ್ಬೋದು, ಅಥವಾ ಆ ನೈಟ್ ನಿದ್ದೆ ಬಂದಿಲ್ಲ ಅಂತ ಒಂದು ಕಾರಣಗಳಿರ್ಬಹುದು. ಸೊ ಈ ತರ ಟೈಮಲ್ಲಿ ಏನ್ ಮಾಡ್ತೀರಾ, ಕೆಲವರು ತುಂಬಾ ನಿದ್ದೆ ಮಾಡಿದ್ರು ಕೂಡ 5 ಗಂಟೆಗೆ ಅಲಾರಾಮ್ ರಿಂಗ್ ಆದ್ರೆ, ಸೊ ಏನ್ ಮಾಡ್ತೀವಿ ಅಂದ್ರೆ ಆ 5 minutes ಏನ್ ಮಾಡ್ತೀವಿ ಮುಂದೆ ಹಾಕ್ತಾ ಹೋಗ್ತೀವಿ, ಅಥವಾ ಕಂಪ್ಲೀಟ್ ಆಗಿ ಅಲಾರಾಮ್ನೇ ಆಫ್ ಮಾಡಬಹುದು, ಅಥವಾ ಅವ್ರ ನಿದ್ದೆ ಕೂಡ ಮಾಡಬಹುದು. ಸೊ ಈ ರೀತಿ ಅಂದ್ರೆ 5 ನಿಮಿಷ ಮುಂದೆ ಹಾಕ್ತಾ ಹೋದ್ರೆ, 5 ನಿಮಿಷ ನಿದ್ದೆಗೋಸ್ಕರ ನಾವು ಮುಂದೆ ಹಾಕ್ತಿದೀವಿ ಅಂದ್ರೆ ಆ ಟಾಪಿಕ್ ಅಂದ್ರೆ ನಮ್ಮಲ್ಲಿ ಆ ಸೀರಿಯಸ್ನೆಸ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಸೊ 5 ಗಂಟೆಗೆ ನೀವು ಅಲಾರಾಮ್ ರಿಂಗ್ ಆಗ್ತು ಅಂದ್ರೆ ಆಗ ನೀವು ಎದ್ದು ಯಾವ ರೀತಿ ನೀವು ಅದ ಟಾಪಿಕ್ ನನಗೆ ಓದ್ಬೇಕು ಅನ್ಕೊಂಡಿರ್ತೀರಲ್ಲ, ಆ ಟಾಪಿಕ್ ನ ಎಷ್ಟು ಶ್ರದ್ಧೆಯಿಂದ ಓದ್ತೀರಾ, ಎಷ್ಟು ಕ್ಯೂರಿಯಾಸಿಟಿಯಲ್ಲಿ ತಿಳ್ಕೊಂಡು ಓದ್ತೀರಾ, ಯಾಕಂದ್ರೆ ಅದು ತಿಳ್ಕೊಳ್ಳೋದ್ರಿಂದ ಯಾರಿಗೂ ಲಾಸ್ ಆಗಲ್ಲ. ಬಿಗಿನ್ ಮಾಡ್ಬೇಕು ಅಂದ್ರೆ ನೀವು ಶುರುನೇ ಮಾಡಿಲ್ಲ ಅಂದ್ರೆ ಅಲ್ಲಿ ಇನ್ನ ಆ ಟಾಪಿಕ್ ಎಂಡ್ ಎಲ್ಲಿಂದ ಆಗುತ್ತೆ. ಸೊ ಬಿಗಿನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವರ್ಕ್, ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಯಾಕೆ ಈಗ ತಾನೇ ಹೇಳಿದೆ, ನೀವು ಬೆಳಗ್ಗೆ ಎದ್ದು ಒಂದು ಒಂದು ಯಾವುದೋ ಒಂದು ಟಾಪಿಕ್ ನ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಹೊಸ ವಿಷಯಗಳನ್ನ ನೀವು ತಿಳ್ಕೊಳ್ತಾ ಹೋಗ್ತೀರಿ. ಒಂಥರ ಒಂದು ಒಳ್ಳೆ ವಿಷಯಕ್ಕೆ
ಸಪೋಸ್ ಒಂದು ಟಾಪಿಕ್ ಸೈನ್ಸ್ ಅಲ್ಲಿ, ಒಂದು ಟಾಪಿಕ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ, ನೀವೇನ್ ಮಾಡಿದ್ರೆ ಒಂದು ಹೊಸ ವಿಷಯಗಳನ್ನ ತಿಳ್ಕೊಂತಾ ಹೋಗ್ತೀರಾ. ನಿಮ್ಗೆ ಅದು ಮೈಂಡ್ ಅಲ್ಲಿ ಇರಲ್ಲ. ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾನು ಇದ್ದೇ ಮಾಡ್ಬೇಕು, ನಿಮ್ಮಲ್ಲಿ ಒಂದು ಆ ಗೋಲ್ ಅಂತ ಇರ್ತದೆ. ನಾನು ಹೇಳಿದೆ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಲ್ಲಿ ಹೇಳಿದೆ, ನಿಮ್ಮ ಡ್ರೀಮ್ಸ್ ಅನ್ನ ಅಲ್ಲಿ ನಿಮ್ಮ ಕನಸುಗಳನ್ನ ಏನ್ ಮಾಡುತ್ತೆ ನಿಜ ಮಾಡ್ತಾ ಹೋಗುತ್ತೆ ಅಂತ. ಎಜುಕೇಷನ್ ಅನ್ನೋದು ನಿಮ್ಮ ಕನಸುಗಳನ್ನ ನಿಜ ಮಾಡುತ್ತೆ, ಬ್ರಿಂಗ್ಸ್ ಸರಿ ಡ್ರೀಮ್ಸ್ ಇನ್ ಟು ರಿಯಾಲಿಟಿ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಸೊ ಈ ರೀತಿ ನಾವು ಬಿಗಿನ್ ಮಾಡಬೇಕು ಅಂದ್ರೆ ನಾವು ಆಗಲ್ಲ, ನಮ್ಗೆ ಆಗಲ್ಲ, ಆ ಟಾಪಿಕ್ ಅಂತ ನಾನೇನು ತಿಳ್ಕೊಳ್ಳೋದಿಲ್ಲ, ನಾನು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಂತ ನೀವು ಏನು ಅದನ್ನ ಮುಂದೆ ಹಾಕ್ತಾ ಹೋಗ್ತೀರಿ. ಅದು ಒಬ್ಬರಿಗೆ ಇಷ್ಟ ಇರುತ್ತೆ, ಆ ಟಾಪಿಕ್ನ ಓದೋಕೆ ಇಷ್ಟ ಇರುತ್ತೆ. ಆದ್ರೆ ಅವ್ರೇನಂದ್ರೆ ಅವರ ಒಂದು ಮೈಂಡ್ ಆ ಟೈಮಲ್ಲಿ ಅಲ್ಲಿ ಇರಲ್ಲ, ಅಂದ್ರೆ ಆ ಮೈಂಡ್ ಏನಾಗುತ್ತೆ ಅವ್ರಿಗೆ ಡೈವರ್ಟ್ ಆಗುತ್ತೆ. ಸೊ ಆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವ್ರಿಗೆ ಮೈಂಡ್ ಡೈವರ್ಟ್ ಆಗೋದ್ರಿಂದ ಅಥವಾ ಮಲ್ಕೋಬೇಕು ಅಂತ ಇನ್ನು ಮಲ್ಕೋಬೇಕು ಅಂತ ಅನ್ಸ್ಬೋದು. ಆ ಚಳಿ ಇರ್ಬೋದು, ಸೆಕೆ ಇರ್ಬೋದು, ಅಥವಾ ನೈಟ್ ಏನೋ ಒಂದು ಕಾರಣದಿಂದ ಲೇಟ್ ಆಗಬಹುದು. ಸೊ ಆ ಒಂದು ಮೈಂಡ್ ಆ ಒಂದು ಮೂಡಿಂದ ಏನಾಗುತ್ತೆ ಮೈಂಡ್ ಡೈವರ್ಟ್ ಕೂಡ ಆಗ್ಬೋದು. ಸೊ ಈ ತರ ಡೈವರ್ಷನ್ಸ್ ಏನಾಗುತ್ತೆ, ಡೈವರ್ಷನ್ಸ್ ಇಂದ ಆ ಒಂದು ನಾವು ಓದ್ಬೇಕು ಅಂದ್ಕೊಂಡಿರುವಂತಹ ಆ ಒಂದು ಏನು ಗೋಲ್ ಇಟ್ಕೊಂಡಿರ್ತೀವಿ ಅವತ್ತು ನಾವು ಓದ್ಬೇಕು ಅಂತ ಅದೇನಾಗುತ್ತೆ ಒಂದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ನಾವು ಡೈವರ್ಷನ್ಸ್ ಅಂದ್ರೆ ಡೈವರ್ಟ್ ಆಗೋದನ್ನ ನಾವು ಫಸ್ಟ್ ಸ್ಟಾಪ್ ಮಾಡಬೇಕು. ನಾವು ಆ ಗೋಲ್ಗೆ ಫಿಕ್ಸ್ ಮಾಡಿದ್ದೀವಿ ಅಂದ್ರೆ ಅವತ್ತು ನಾವು ಆ ಟಾಪಿಕ್ನ ಓದ್ಬೇಕು ಅಂದ್ರೆ ಆ ಟಾಪಿಕ್ ಓದಿದ್ರೆ ಮಾತ್ರ ನಿಮ್ಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತೆ. ಈಗ ನೀವು ಗೊತ್ತು ಬೆಳಗ್ಗೆ ಎದ್ದು ಓದ್ಲಿಲ್ಲ ಅಂದ್ರೆ ಬರ್ತಾರೆ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತಾರೆ ನಾನು ಬೆಳಗ್ಗೆ ಅಲಾರಾಮ್ ಇಟ್ಟಿದ್ದೆ ಬಟ್ ಓದೋಕ್ಕಾಗ್ಲಿಲ್ಲ ಅಂತ. ಬಟ್ ಎಲ್ಲರೂ ಕೇಳೋದು ಹೌದಾ, ಹೌದು ನಾನು ಹಾಗೆ ಮಾಡಿದೆ ಅಂತಾರೆ, ಕೆಲವರು ನಾನು ಓದ್ದೆ ಅಂತಾರೆ. ಬಟ್ ಯಾಕೆ ನೀನು ಎದ್ದೊಳ್ಳಿಲ್ಲ ಅಂತ ಯಾರು ಪ್ರಶ್ನೆ ಕೇಳಲ್ಲ. ಯಾಕೆ ಕೇಳಲ್ಲ ಅದು? ಯಾಕಂದ್ರೆ ಅವನು ಓದಿರ್ತಾನೆ, ಅವನು ಬುದ್ಧಿವಂತನಾಗ್ತಾನೆ, ನೀನು ಓದ್ಬಾರ್ದು ಅಂತ ಅವನ ಮೈಂಡ್ ಅಲ್ಲಿ ಇರಬಹುದು. ನೀನು ಓದ್ದೇ ಇದ್ರೆ ಇನ್ನು ಬೆಟರ್, ಯಾಕಂದ್ರೆ ಇವನು ಅಚೀವ್ ಮಾಡ್ತಾನೆ ಗೋಲ್ನ. ಸೊ ಅದಕ್ಕೆ ನಾವು ಹೇಳೋದು ಇಲ್ಲಿ ಎಲ್ಲ ಒಂದು ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ನಿಮ್ಮ ಬೆಂಚ್ ನೀವು ಕೂತಿರ್ತೀರಲ್ಲ ಮಕ್ಕಳೇ, ಆ ಕೂತಿರ್ತಿರೋ ಬೆಂಚ್ಗಳು ಕೂಡ ಒಬ್ಬನಿಗೊಬ್ಬನಿಗೂ ಒಂದೊಂದು ಬೆಂಚ್ಗೂ ಕಾಂಪಿಟೇಷನ್ ಇರುತ್ತೆ. ಒಬ್ಬ ವಿದ್ಯಾರ್ಥಿಯಿಂದ ಇನ್ನೊಬ್ಬ ವಿದ್ಯಾರ್ಥಿಯು ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಎಲ್ಲರೂ ಕೂಡ ನಮ್ಮನ್ನ ಯಾವ ಓದ್ಬಾರ್ದು ಅಂದ್ರೆ ಅವ್ನು ಓದ್ದೇ ಇದ್ರೆ ನನ್ಗೆ ಯೂಸ್ಫುಲ್ ಅಂತ ಯೋಚನೆ ಮಾಡ್ತಾರೆ ಹೊರತು ನೀನು ಚೆನ್ನಾಗಿ ಓದು ಅಂತ ಯಾವ್ದು ಯೋಚನೆ ಮಾಡಲ್ಲ. ಸೊ ನಾವು ಅದಕ್ಕೆ ಹೇಳೋದು ನಾವು ಆ ಪಾರ್ಟ್ನ ಬಿಗಿನ್ ಮಾಡಬೇಕು. ಸೊ ಅದನ್ನ ನಾವು ಶುರು ಮಾಡಿದ್ರೆ ಅದೇನ್ ಮಾಡಿದ್ರೆ ಕ್ಯೂರಿಯಾಸಿಟಿ ಡೆವಲಪ್ ಆಗ್ಬಿಟ್ಟು ನಾವು ಒಂದಿನ ಅದನ್ನ ಎಂಡ್ ಮಾಡ್ಬೋದು. ಅಥವಾ ಒಂದು ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಇಂದ ನಿಮ್ಗೆ ಸಪ್ರೇಟ್ ಸ್ಕಿಲ್ಸ್ ಕೂಡ ಡೆವಲಪ್ ಆಗ್ಬೋದು, ಅಥವಾ ನಿಮ್ಗೆ ಅದನ್ನ ನೆಕ್ಸ್ಟ್ ಟೇಕ್ ಓವರ್ ಮಾಡೋಕ್ಕೆ ತುಂಬಾ ಈಸಿ ಕೂಡ ಆಗುತ್ತೆ. ಸೊ ಇಷ್ಟು ಪ್ಲಾಟೋ ಅವರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ, ತುಂಬಾ ಇಂಪಾರ್ಟೆಂಟ್ ಅಂತಾನೆ ಇದು ಹೇಳ್ಬೋದು ನಾವು. ಸೊ ಇನ್ನೊಂದು ಇಂಪಾರ್ಟೆಂಟ್ ಕೋಟ್ ಇವರು ಪ್ಲಾಟ್ ಅವರು ತಿಳಿಸಿದ್ದಾರೆ ನಮಗೆ, ಇಗ್ನೋರೆನ್ಸ್ ರೂಟ್ ಅಂಡ್ ಸ್ಟೆಮ್ ಆಫ್ ಆಲ್ ಏಬಲ್. ಇಗ್ನೋರೆನ್ಸ್ ಅಂದ್ರೆ ನಾವು ಯಾವ್ದನ್ನ ಕಡೆಗಣಿಸ್ತಾ ಹೋಗ್ತೀವಿ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ನಮ್ಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಈಗ ತಾನೇ ನಾನು ಒಂದು ಪ್ಲಾಟ್ ಅವರ್ದು ಒಂದು ಕೋಟ್ ಹೇಳಿದೆ ನಿಮ್ಗೆ, ಬಿಗಿನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವರ್ಕ್. ಸೊ ಅಲ್ಲಿ ನಾವು ಬಿಗಿನ್ ಮಾಡಲಿಲ್ಲ ಅಂದ್ರೆ, ಆ ಪಾರ್ಟ್ ಆಫ್ ದ ವರ್ಕ್ನ ನಾವು ಬಿಗಿನ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ದಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಇಸ್ ಇಗ್ನೋರೆನ್ಸ್. ಅಂದ್ರೆ ಇಗ್ನೋರ್ ಮಾಡ್ತೀವಿ, ಮೈಂಡ್ ಡೈವರ್ಟ್ ಆಗುತ್ತೆ, ಅದನ್ನ ನಾವು ತೀರ ಕಡೆಗಣಿಸ್ತಾ ಹೋಗ್ತಾ ಇರ್ತೀವಿ. ನಾವು ಅಷ್ಟೇ, ಈಗ ಕಳೆದ ಎಪಿಸೋಡ್ ಅಲ್ಲಿ ಕೂಡ ನಾನು ಹೇಳಿದ್ದೆ ಪ್ಲಾಟೋ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನು ಪೇರೆಂಟ್ಸ್ ಒಳ್ಳೆ ಮಾತುಗಳನ್ನೇ ಹೇಳಿದ್ರೆ ನಾವು ತಗೊಳ್ಳಲ್ಲ, ಅದೇನು ಮಾಡ್ತೀರಾ ಅಂದ್ರೆ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತೀರಾ ಅಂದ್ರೆ ಕಡೆಗಣಿಸ್ತಾ ಹೋಗ್ತೀರಾ. ಅಯ್ಯೋ ನೀವೇನು ಹೇಳೋದು, ನಾವೇನು ಕೇಳೋದು, ನಾವೇನು ಮಾಡೋದು, ನಾವೇನು ಬದುಕೋದು, ನಾವು ಹಿಂದೆ ಎಜುಕೇಷನ್ ಮಾಡಿ ಏನು ಉಪಯೋಗ ಅಂತ ಯಾರು ಉದ್ಧಾರ ಆಗಿದ್ದಾರೆ? ಎಜುಕೇಷನ್ ಮಾಡಿ ಎಜುಕೇಷನ್ ಮಾಡಿದವ್ರು ಮಾತ್ರನೇ ಉದ್ಧಾರ ಆಗೋದು, ಯಾಕೆ ಬೇರೆಯವ್ರು ಉದ್ಧಾರ ಆಗಿಲ್ವಾ ಅಂತ ಕೆಲವೊಬ್ಬ ಸ್ಟೂಡೆಂಟ್ಸ್ಗಳಿಗೆ ಈ ಮಾತು ಬರುತ್ತೆ. ಸೊ ನಾವೇನು ಹೇಳೋದು ಅಂದರೆ ಇದ್ರ ಮುಖಾಂತರ
ಎಜುಕೇಷನ್ ಮಾಡಿದ್ರೆ ಯಾರಿಗೂ ಕೂಡ ಲಾಭ ಇದೆ ಅಂತ ಅಂದ್ರೆ ನಾವು ಕೆಲಸ ಸಿಗಲೇಬೇಕು. ಹೌದು, ಕೆಲಸ ಸಿಗಬೇಕು, ಕೆಲಸ ಸಿಕ್ಕೇ ಸಿಗುತ್ತೆ. ಒಂದು ಎಜುಕೇಷನ್ ಮಾಡಿದವನು ಎಂಥವನೇ ಆಗಲಿ, ಒಂದು ಅವನಿಗೆ ಒಂದು ಮೈಂಡ್, ಒಂದು ಕೆಪಾಸಿಟಿ ಡೆವಲಪ್ ಆಗುತ್ತೆ. ಅಂದರೆ ಅವನ ಮೈಂಡ್ ಎಲ್ಲ ರೀತಿ ಯೋಚನೆ ಮಾಡ್ತಾನೆ. ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದರೆ ಅವನ ಮೈಂಡಲ್ಲಿ ಬೇರೆ ರೀತಿ ಬಿಸ್ನೆಸ್ ಆಗಿರಬಹುದು ಅಥವಾ ಒಂದು ಅವನೇ ಒಂದು ಸ್ಕಿಲ್ಸ್ ಇರುತ್ತೆ. ಸೊ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡೋದು, ಸೊ ಈ ಥರ ಎಲ್ಲ ಅವನಿಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇವ್ರು ಹೇಳಿರೋದು, ಇಗ್ನೋರೆನ್ಸ್ ಇಸ್ ದ ರೂಟ್ ಅಂಡ್ ಸ್ಟೆಮ್ ಆಫ್ ಆಲ್ ಈವಿಲ್. ಸೊ ನಾವು ಯಾವತ್ತೂ ಕೂಡ ಇಗ್ನೋರ್ನ ಮಾಡಬಾರ್ದು. ಅದು ಏನಾಗುತ್ತೆ ಅಂದರೆ ರೂಟ್ ಅಂಡ್ ಸ್ಟೆಮ್ ಅಂದರೆ ಅದು ಬೇರಾಗುತ್ತೆ ನಮಗೆ. ಆ ಬೇರಾಗಿ ಸ್ಟೆಮ್ ಅಂದರೆ ಒಂದು ರೆಂಬೆ ಕೊಂಬೆ ಆಗಿ ಬೆಳ್ಕೊಳ್ಳುತ್ತೆ. ಅದು ನಮಗೆ ಕೆಟ್ಟದಾಗಿ ಪರಿಣಮಿಸುತ್ತೆ ಅಂತ ನಮಗೆ ಪ್ಲಾಟೋ ಅವರು ತಿಳಿಸ್ಕೊಟ್ಟಿದ್ದಾರೆ. ತುಂಬ ಅರ್ಥೈಸಿದ್ದಾರೆ ನಮಗೆ. ಹಾಗೆಯೇ ಪ್ಲಾಟೋ ಅವರು ಒಂದು ಮಾತು ಕೂಡ ಹೇಳ್ತಾರೆ, ದ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಇನ್ ಹ್ಯೂಮನ್ ಲೈಫ್ ಇಸ್ ಎಜುಕೇಷನ್ ಅಂತ. ಎಜುಕೇಷನ್ ಅದು ಅವ್ರದ್ದು ಒಂದು ಬುಕ್ ಇದೆ, ದಿ ಒನ್ ಗ್ರೇಟ್ ಥಿಂಗ್ ಅಂತ. ಸೊ ಇದರಲ್ಲಿ ಪ್ಲಾಟೋ ಅವರು ತಿಳಿಸ್ತಾ ಹೋಗ್ತಾರೆ, ಎಜುಕೇಷನ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಂದರೆ ಒಂದು ಉನ್ನತವಾದಂತಹದ್ದು ಹ್ಯೂಮನ್ ಲೈಫಲ್ಲಿ ಯಾವುದು ಅಂದರೆ ಎಜುಕೇಷನ್ ಅಂತ ನಮಗೆ ಪ್ಲಾಟೋ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇಗ್ನೋರೆನ್ಸ್ ರೂಟ್ ಅಂಡ್ ಸ್ಟೆಮ್ ಆಫ್ ಆಲ್ ಈವಿಲ್. ಸೊ ಇದು ನಮಗೆ ಬೆಳೆದ್ರೆ ಅಂದರೆ ಇದು ನಮಗೆ ಬೆಳೀತಾ ಹೋದರೆ ಏನಾಗುತ್ತೆ ಅಂದರೆ ನಾವು ಕೊನೆಗೂ ಯಾರು ಬೇರೆಯವರಿಂದ ಕೂಡ ಇಗ್ನೋರ್ ಆಗ್ತಾ ಹೋಗ್ತೀವಿ. ನಾವೆಷ್ಟು ಬೇರೆಯವರ ಮಾತುಗಳನ್ನು ಇಗ್ನೋರ್ ಮಾಡ್ತೀವಿ, ಅದೇ ರೀತಿ ಈಗ ತಂದೆ ತಾಯಿಗಳ ಮಾತು ಹೇಳಿದೆ, ತಂದೆ ತಾಯಿಗಳ ಮಾತುಗಳನ್ನು ನಾವು ಇಗ್ನೋರ್ ಮಾಡ್ತಾ ಹೋದರೆ, ಕಡೆಗಣಿಸ್ತಾ ಹೋದರೆ ಕೊನೆಗೆ ತಂದೆ ತಾಯಿಗಳೇ ನಿಮ್ಮನ್ನು ಕಡೆಗಣಿಸ್ತಾರೆ. ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಒಂದು ರಿಫ್ಲೆಕ್ಸ್ ಅಂದರೆ ಅವ್ರು ಹೇಳಿದ ಒಂದು ಮಾತಿಗೆ ಒಂದು ಅರ್ಥ ಹುಡುಕ್ತಾರೆ ಅವರು ನಿಮ್ಮಲ್ಲಿ. ಅವ್ರೇನೋ ಒಂದು ಒಳ್ಳೆ ಮಾತು ಹೇಳಿದ್ರೆ ನೀವು ಅದನ್ನ ಅರ್ಥೈಸ್ಕೊಂಡು ಬಾಳಿದ್ರೆ ಅವ್ರಿಗೂ ಕೂಡ ಅಂದರೆ ನೀವು ಒಂದು ತಕ್ಕ ಮಟ್ಟಿಗೆ ಅಂದರೆ ನಿಮ್ಮ ಲೆವೆಲ್ಗಾಗಲಿಲ್ಲ ಅಂದರೆ ನಾವು ಎಕ್ಸ್ಟ್ರೀಮ್ ಲೆವೆಲ್ಗೆ ಅಷ್ಟೊಂದು ಫಸ್ಟ್ ರ್ಯಾಂಕ್ ಲೆವೆಲ್ವರೆಗೂ ನಾವು ಓದೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ನೀವು ಒಂದು ಲೆವೆಲ್ಗೆ ಹೋದರೆ ಅವ್ರಿಗೂ ಕೂಡ ಅವು ಹೇಳಿದ ಒಂದು ಆ ಮಾತಿಗೆ ಏನಾಗುತ್ತೆ ಒಂದು ಬೆಲೆ ಸಿಕ್ತಾಗ ಆಗುತ್ತೆ. ಆದರೆ ನೀವು ಏನು ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತೀರಿ, ಇಗ್ನೋರ್ ಮಾಡ್ತೀರಾ. ಸೊ ಆ ರೀತಿ ಇಗ್ನೋರ್ ಮಾಡೋದೇ ತಿಳ್ಕೊಳ್ಳಿ, ಎಲ್ಲರೂ ಇಗ್ನೋರ್ ಮಾಡ್ತಾರೆ ನಿಮ್ಮನ್ನು. ಯಾರೋ ಒಬ್ಬರು ನಿಮ್ಮ ಸ್ನೇಹಿತರು ನಿಮಗೆ ಬೇಜಾರಾಗಬಾರ್ದು ಅಂತ ಕೆಲವರು ಮಾತಾಡಿಸ್ಬೋದೇ ವಿನಃ ಏನಾಗ್ತಾರೆ, ಎಲ್ಲರೂ ನಿಮ್ಮನ್ನ ಕಡೆಗಣಿಸುತ್ತೆ, ಅವರು ಕೂಡ ನಿಮ್ಮನ್ನು ಕಡೆಗಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ನೀವು ಮಾಡ್ಕೋಬೇಡಿ, ದಯವಿಟ್ಟು ನೀವು ಯಾವುದೇ ಮಾತುಗಳನ್ನು ಇಗ್ನೋರ್ ಮಾಡಬೇಡಿ. ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳ್ತಾ. ಸೊ ಅದನ್ನು ಮರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಗೊತ್ತಿರುವಂತಹ ವಿಷಯ ಏನಂದರೆ ನಾವು ಯಾವಾಗ ಬಿಗಿನಿಂಗಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಬಾಳಿದ್ರೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿ ಮಾತುಗಳನ್ನು ಕೇಳಿ ನಾವು ಬಾಳಿದ್ರೆ ಏನಾಗುತ್ತೆ, ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ, ತುಂಬ ನಾವು ಮುಂದೆ ಫ್ಯೂಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಎಜುಕೇಷನನ್ನು ಇಗ್ನೋರ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ, ಇಗ್ನೋರೆನ್ಸ್ ಅಂದರೆ ನಾನು ಎಲ್ಲಾನು ಕೂಡ ಎಜುಕೇಷನ್ಗೆ ರಿಲೇಟ್ ಮಾಡ್ತೀನಿ. ಹಾಗೇನೆ ಅದು ಕೆಲವೊಂದು ವಿಷಯಗಳು ಒಂದು ಸಾಮಾನ್ಯ ಒಂದು ಜನರ ಲೈಫ್ ಅಲ್ಲಿ ಕೂಡ ಇದೇ ರೀತಿಯ ಒಂದು ಆದಂತ ಒಂದು ಬೆಳ್ಕೋಬಹುದು. ಇದೇ ಅಂದ್ರೆ ಸಾಮಾನ್ಯವಾದ ಜನರಲ್ ನಮ್ಮ ಒಂದು ಸಾಮಾನ್ಯವಾದ ಲೈಫ್ ಅಲ್ಲಿ ಗೊತ್ತಿರಬಹುದು, ನಾವು ಕೂಡ ಯಾರೋ ಒಬ್ರು ಹೇಳಿದ ಮಾತುಗಳನ್ನ ನಾವು ಕೇಳದೇ ಇರಬಹುದು. ಸೊ ಕೇಳಿ ಅಡಲ್ಟ್ಸ್ ಕೂಡ ದಾರಿ ತಪ್ಪೋದನ್ನ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಸೊ ಈ ರೀತಿ ನಾವು ಆಗ್ಲಿಕ್ಕೆ ಬಿಡಬಾರ್ದು ಅಂತ ನಾವು ಪ್ಲಾಟೋ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಕೂಡ ಇದ್ರ ಮುಖಾಂತರ ಮುಖಾಂತರ ನಮ್ಗೆ ನಾವು ನಿಮಗೆ ಇಗ್ನೋರೆನ್ಸ್ ಅಂದರೆ ಈ ರೀತಿ ಇಗ್ನೋರ್ ಮಾಡಬಾರ್ದು ಅಂತ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ಎಲ್ಲರೂ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ನಾವು ಎಜುಕೇಷನ್ ಮಾಡೋದ್ರಿಂದ ಯಾವ ಅರ್ಥನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ವ್ಯವಹಾರ ಜ್ಞಾನ ಬೆಳೆಯುತ್ತೆ. ನಾನು ಇಂಪಾರ್ಟೆನ್ಸ್ ಆಫ್ ಎಜುಕೇಷನಲ್ಲಿ ತುಂಬ ತಿಳಿಸ್ಕೊಟ್ಟೆ ನಿಮಗೆ. ಅಲ್ಲಿ ಚೀಟ್ ಅಂದರೆ ನೀವು ಚೀಟ್ ಆಗೋದನ್ನ ತಡಿಬೋದು. ಅಂದರೆ ಯಾರೋ ಒಬ್ಬ ನಿನಗೆ ಮೋಸ ಮಾಡ್ತಾನೆ, ನಿನಗೆ ಒಂದು ವ್ಯಾಲ್ಯೂ ಯಾವುದೋ ಒಂದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಒಂದು ಲೆಕ್ಕದಲ್ಲಿ ಯಾರು ಮೋಸ ಮಾಡೋಕ್ಕಲ್ಲ, ಲೆಕ್ಕದಲ್ಲಿ ಎಲ್ಲರೂ ಅಬ್ಲಿಯಂಟ್ ಇರ್ತಾರೆ. ಯಾವುದೋ ಒಂದು ಕಾಗದ ಪತ್ರಗಳಾಗ್ಬೋದು, ಈ ಥರ ಒಂದು ಜಮೀನು ಪತ್ರಗಳು, ಈ ಥರ ಏನು ಮಾಡ್ತಾರೆ ಅಂದರೆ ಮೋಸ ಮಾಡ್ತಾ ಹೋಗ್ತಾರೆ. ಸೊ ಯಾರಿಗೂ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ, ಅವ್ನು ದಡ್ಡ ಬಿಡು, ಅವನೇನು ಬರಲ್ಲ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ ಮೋಸ ಮಾಡೋರು ಜಾಸ್ತಿ ಆಗ್ತಾರೆ. ಸೊ ಮೋಸ ಮಾಡೋದನ್ನ ತಡಿಬೇಕು ಅಂದರೆ ನಮಗೆ ಒಂದು ಮಾತನಾಡುವಂಥ ಎಬಿಲಿಟಿ ಇರಬೇಕು, ಮಾತನಾಡುವಂಥ ಕೆಪಾಸಿಟಿ ಇರಬೇಕು, ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಸೊ ಆ ಸಾಮರ್ಥ್ಯವೆಲ್ಲ ಯಾವುದು ಬೆಳೆಸೋದು ಅಂದರೆ ಆ ಎಜುಕೇಷನ್ ಅಂದರೆ ನೀವು ಇದನ್ನು ತಿಳ್ಕೊಂಡಿದ್ರೆ, ಪರ್ಟಿಕ್ಯುಲರ್ ಆಗಿ ಅಷ್ಟನ್ನು ಅರ್ಥ ಮಾಡ್ಕೊಂಡಿದ್ರೆ ನೀವು ಏನು ಮಾಡ್ತೀರಾ, ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಇದ್ದರೆ
ಅದು ಯಾವ ರೀತಿ ಬೇಕಂದ್ರೆ ನೀವು ಎಲ್ಲದಕ್ಕೂ ಆರ್ಗ್ಯುಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮದೇ ಆದ ಒಂದು ದಾರಿಯಲ್ಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮದೇ ಆದ ಒಂದು ಯೋಚನೆಗಳನ್ನು ಸ್ಟಾರ್ಟ್ ಮಾಡ್ತೀರಾ, ನಿಮ್ಮದೇ ಒಂದು ಮಾತಿನ ಶೈಲಿಯನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಇಷ್ಟೊಂದೆಲ್ಲ ಮಕ್ಕಳಲ್ಲಿ ಡೆವಲಪ್ ಆಗ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣ ಎಜುಕೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದನ್ನೇ ನಮ್ಮ ಪ್ಲ್ಯಾಟೋ ಅವರು, ಆ ಫಿಲಾಸಫರ್ಸ್ ಇಷ್ಟೊಂದೆಲ್ಲ ನಮಗೆ ನೋಡಿ ಕರಿಕ್ಯುಲಮ್ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಪಠ್ಯಕ್ರಮದಲ್ಲಿ ಏನೇನು ಬರಬೇಕು ಅಂತ ಕೊಟ್ಟಿದ್ದಾರೆ, ರೋಲ್ ಆಫ್ ಟೀಚರ್, ಟೀಚರ್ಸ್ ಎಲ್ಲ ಹೇಗಿರಬೇಕು. ಇದು ಪ್ಲ್ಯಾಟೋ ಅವರು ಅಂತಲ್ಲ, ಎಲ್ಲ ಗ್ರೇಟ್ ಫಿಲಾಸಫರ್ಸ್ ಎಲ್ಲರೂ ನಮಗೆ ಇದನ್ನೇ ತಿಳಿಸ್ಕೊಟ್ಟಿದ್ದು. ಅಂದರೆ ಯಾವ ರೀತಿ ನಾವು ಇರಬೇಕು, ಟೀಚರ್ ಯಾವ ರೀತಿ ಇರಬೇಕು, ಪಠ್ಯಕ್ರಮ ಕರಿಕ್ಯುಲಮ್ಸ್ ಎಲ್ಲ ಹೇಗಿರಬೇಕು, ಹಾಗೆ ಎಜುಕೇಷನ್ ಅರ್ಥ ಏನು ಹೇಳಿದೆ, ಈಗ ಪ್ಲ್ಯಾಟೋ ಅವರು ಎಜುಕೇಷನ್ ಅಂತ ಏನು ಹೇಳಿದ್ದಾರೆ ಅಂತಲೂ ಹೇಳಿದೆ. ಸೊ ಈ ರೀತಿ ಒಂದೊಂದು ಕೂಡ ಅವರು ತುಂಬ ಡೀಪ್ ಆಗಿ ತಿಳಿಸ್ತಾ ಹೋಗ್ತಾರೆ ಎಜುಕೇಷನ್ ಬಗ್ಗೆ. ಎಜುಕೇಷನ್ನ ಯಾರು ಇಗ್ನೋರ್ ಮಾಡಬಾರ್ದು ಅನ್ನೋದೇ ಎಲ್ಲರ ಒಂದು ಆಶಯ. ಸೊ ಬನ್ನಿ ಈಗ ನೆಕ್ಸ್ಟ್ ನಾವು ಪ್ಲ್ಯಾಟೋ ಫಿಲಾಸಫರ್, ದ ಗ್ರೇಟ್ ಫಿಲಾಸಫರ್ ಪ್ಲ್ಯಾಟೋ ಅವರು ಇನ್ನೊಂದು ಫೇಮಸ್ ಕೋಟನ್ನು ನಾವು ತಿಳ್ಕೊಳ್ಳೋಣ ಈಗ. ಸೊ ಅದನ್ನು ಬರೀತೀನಿ ಈಗ. ಲೆಟ್ ಪೇರೆಂಟ್ಸ್ ಬಿಕ್ವಿತ್ ಟು ದೇರ್ ಚಿಲ್ಡ್ರನ್ಸ್ not richness but the spirit of reverence. ಸೊ ಲಾಸ್ಟ್ ನಾವು ಒಂದು ಎರಡು ಕೋಟನ್ನ ತಿಳ್ಕೊಂಡ್ವಿ ಸಹ, ತುಂಬ ಡೀಪ್ ಆಗಿ ನಾನು ತಿಳಿಸ್ಕೊಟ್ಟೆ ಆ ಎರಡು ಕೋಟ್ಗಳ ಬಗ್ಗೆ. ಸೊ ಇನ್ನೊಂದು ಅವರ ಫೇಮಸ್ ಕೋಟ್ ಹೇಳ್ಬೋದು, ಲೆಟ್ ಪೇರೆಂಟ್ಸ್ ಬಿಕ್ವೀಟ್ ಟು ದೇರ್ ಚಿಲ್ಡ್ರನ್ಸ್ ನಾಟ್ ದ ರಿಚ್ನೆಸ್ ಬಟ್ ದ ಸ್ಪಿರಿಟ್ ಆಫ್ ರೆವರೆನ್ಸ್ ಅಂತ. ಅಂದೆ ಈಗ ಗೊತ್ತಿರ್ಬೋದು ಶ್ರೀಮಂತರ ಮಕ್ಕಳು ಅಂದರೆ ಬಿಕ್ವೀತ್ ಅಂದರೆ ಅವರ ಒಂದು ಆಸ್ತಿ ಏನು ಮಾಡಿರ್ತಾರೆ, ಆಸ್ತಿಯನ್ನು ಅವರಿಗೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋದು, ಅಂದರೆ ಮಕ್ಕಳಿಗೆ ಕೊಡುವಂಥ ಪದ್ಧತಿ ಈಗ ನಾವು ನೋಡ್ತಾ ಇರ್ಬೋದು. ಅಂದರೆ ಒಬ್ಬ ಶ್ರೀಮಂತರ ಇರ್ತಾರೆ, ಆ ಶ್ರೀಮಂತರು ತಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ಆ ಶ್ರೀಮಂತಿಕೆಯನ್ನು ಜಾಸ್ತಿ ತೋರಿಸ್ತಾ ಹೋಗ್ತಾರೆ. ಅಂದರೆ ಅವರ ಮೈಂಡಲ್ಲಿ ಒಂದಿರುತ್ತೆ, ನಾನು ಕಷ್ಟಪಟ್ಟಿದ್ದೀನಿ ಸೊ ಅದನ್ನೇ ಅದೇ ಕಷ್ಟನ ನನ್ನ ಮಗ ಕೂಡ ಪಡಬಾರ್ದು ಅಂತ ಅವನ ಮೈಂಡಲ್ಲಿ ಅವ್ರಿಗೆ ಸ್ಟಿಕ್ ಆನ್ ಆಗಿರುತ್ತೆ. ಸೊ ಆ ಒಂದು ಮೈಂಡ್ ಮೂಡಿಂದ ಅವ್ರು ಏನು ಮಾಡಬೇಕು, ಹೊರಬರಬೇಕು. ಯಾಕಂದರೆ ಆ ಮಗುವೂ ಕೂಡ ಕಲೆ ಇರುತ್ತೆ, ಆ ಶ್ರೀಮಂತನ ಒಂದು ಮಗ ಏನೇ ಇರ್ತಾನೆ ಅಥವಾ ಮಗಳಿರ್ತಾಳೆ ಅವರಲ್ಲೂ ಕೂಡ ಒಂದು ಕಲೆ ಇರುತ್ತೆ. ಸೊ ಈ ಶ್ರೀಮಂತಿಕೆಯಿಂದ ಏನು ಮಾಡ್ತಾ ಇದ್ದಾರೆ, ಈ ಶ್ರೀಮಂತಿಕೆಯಿಂದ ಅದೆಲ್ಲ ಏನು ಮಾಡ್ತಾ ಇದ್ದಾರೆ, ಅದೆಲ್ಲ ದೂರ ಆಗ್ತಾ ಇದೆ ಅವರಿಂದ. ಅಂದರೆ ಆ ಕಲೆನ ತೋರ್ಸೋಕೆ ಹೋಗಲ್ಲ. ಸೊ ಆ ಕಲೆ ಏನು ಮಾಡ್ತಾರೆ ಅವರು ಅಂದರೆ, ನಮ್ಮಪ್ಪ ಚೆನ್ನಾಗಿ ದುಡ್ಡು ಅಂದರೆ ನಮ್ಮಪ್ಪ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನ್ನ, ಸೊ ನಾನು ಯಾವುದೇ ರೀತಿ ಕಷ್ಟಪಡೋಂಗಿಲ್ಲ, ಮುಂದೆ ನಾನು ಚೆನ್ನಾಗಿರ್ಬೋದು ಅಂತ ಅವ್ರ ಮೈಂಡಲ್ಲಿ ಸ್ಟಿಕ್ ಆನ್, ಅವ್ರ ಮೈಂಡಲ್ಲೂ ಕೂಡ ಅದೇ ಉಳ್ಕೊಳ್ಳುತ್ತೆ. ಸೊ ಉಳ್ಕೊಳ್ಳೋದ್ರಿಂದ ಏನು ಮಾಡ್ತಾರೆ ಅಂದರೆ, ಅವರಲ್ಲೂ ಕೂಡ ಒಂದು ಕಲೆ ಇರುತ್ತೆ, ಆ ಕಲೆನ ಅವರು ಹೊರಗಡೆ ತರಲ್ಲ. ಅವರು ಆ ಕಲೆನ ಹೊರಗಡೆ ತಂದು ಏನು ಮಾಡಬೇಕು, ಆ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ನ ಮಾಡಬೇಕು, ಒಂದು ಕೊಡುಗೆಯನ್ನು ಕೊಡಬೇಕು ಅವರು. ಸೊ ಈ ಕೊಡುಗೆಯನ್ನು ಕೊಟ್ಟರೆ ಮಾತ್ರ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ. ಸೊ ಈ ರೀತಿ ಆ ಒಂದು ರಿಚ್ನೆಸ್ನ ತೋರಿಸುವ ಬದಲು ಅವರು ಕಷ್ಟ ಕೊಡೋಕ್ಕಂತೂ ಆಗಲ್ಲ. ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಕಷ್ಟ ಪಡೋರ್ನ ತೋರಿಸ್ಬೇಕು, ಅವರ ಕಷ್ಟಗಳನ್ನು ಕೇಳೋ ಥರ ಮಾಡಬೇಕು. ಸೊ ಗೊತ್ತು, ಈಗ ಸಾಮಾನ್ಯವಾಗಿ ಒಬ್ಬ ರೈತ ಎಷ್ಟು ಕಷ್ಟವನ್ನು ಪಡ್ತಿರ್ತಾನೆ ಏನು ಬಿಸಿಲಲ್ಲಿ ಅಂತ. ಬಿಸಿಲಲ್ಲಿ ಕಷ್ಟಪಟ್ಟು ಅವನು ಆ ಹೊಲ ಉಳುಮೆ ಮಾಡ್ತಾನೆ, ಮತ್ತೆ ಅವನು ದವಸ ಧಾನ್ಯಗಳನ್ನ ಬೆಳೀತಾನೆ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಆ ಮಕ್ಕಳಿಗೆ ಏನು ರಿಚ್ನೆಸ್ ನ ತೋರಿಸ್ಬೇಡಿ ಅಂತ ಹೇಳಿದ್ರಲ್ಲ, ಸೊ ಆ ಮಕ್ಕಳಿಗೆ ರಿಚ್ನೆಸ್ ನ ತೋರಿಸ್ತೀರ ಅಂದ್ರೆ, ಈ ರೀತಿ ಕರ್ಕೊಂಡೋಗಿ ಅವರ ಕಷ್ಟಗಳನ್ನ ನೋಡಿದ್ರೆ ಅವರ ಮೈಂಡಲ್ಲೂ ಒಂದು ಒಳ್ಳೆ ಥಾಟ್ಸ್ ಡೆವಲಪ್ ಆಗುತ್ತೆ. ಅದೇ ಕೂಡ ಇಲ್ಲಿ ಪ್ಲ್ಯಾಟೋ ಅವರು ಕೂಡ ಹೇಳಿದ್ದು ಅಂದ್ರೆ, ಆ ಮಕ್ಕಳಲ್ಲಿ ಎಲ್ಲಾನು ಸ್ಕಿಲ್ಸ್ ಇರುತ್ತೆ, ಆ ಸ್ಕಿಲ್ಸ್ ನ ನಮ್ಮ ರಿಚ್ನೆಸ್ ಇಂದ ಸಾಯಿಸೋಕೆ ಹೋಗ್ಬಾರ್ದು, ಆ ಸ್ಕಿಲ್ಸ್ನ ಹೊರ ತರಬೇಕು. ಸೊ ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಆ ರಿಚ್ನೆಸ್ ಅಲ್ಲಿ ಏನ್ ಮಾಡ್ತಾರೆ, ಮುಳುಗೋಗ್ತಾರೆ. ಆಮೇಲೆ ತಂದೆ ತಾಯಿ ಕೂಡ ಅದು ಹೇಳಿರ್ತಾರೆ, ನೀನೇನು ಕಷ್ಟ ಪಡ್ಬೇಡ, ನಾವೆಲ್ಲ ನೋಡ್ಕೊಂತೀವಿ, ನೀನೇನು ಓದ್ಬೇಡ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ. ಈ ಮಾತುಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಇನ್ನೂ ಕುಗ್ಗಿಸುತ್ತೆ, ಅಂದ್ರೆ ಇನ್ನೂ ಪುಟ್ ಡೌನ್ ಮಾಡುತ್ತೆ ಅವ್ರನ್ನ. ಅಂದ್ರೆ ಅವ್ರು ಪುಟ್ಅಪ್ ಆಗಲ್ಲ, ಪುಟ್ ಡೌನ್ ಆಗ್ತಾ ಇರ್ತಾರೆ. ಅಂದ್ರೆ ಇನ್ನು ಕೆಳಗಡೆ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಅಂದ್ರೆ ಅವರ ಮೈಂಡಲ್ಲಿ ಏನು ಎಲ್ಲ ಎರೇಸ್ ಆಗುತ್ತೆ, ಅವ್ರು ತಿಳ್ಕೊಂಡಿರೋದೆಲ್ಲ ಎರೇಸ್ ಆಗುತ್ತೆ. ಅವ್ರ ಮೈಂಡಲ್ಲಿ ಏನು ಉಳಿಯುತ್ತೆ ಅಂದ್ರೆ, ನಾನು ರಿಚ್ನೆಸ್, ನಾವಪ್ಪ ರಿಚ್. ಸೊ ಈ ತರ ಒಂದು
ಆ ಒಂದು ರಿಚ್ನೆಸ್ ಅನ್ನು ಒಂದು ರಿಚ್ನೆಸ್ ಯಾವ ರೀತಿ ಅವ್ರು ಬೆಳೆಸ್ಕೋಬೇಕು ಅಂದ್ರೆ ಒಂದು ಥಾಟ್ ಒಂದು ಒಳ್ಳೆ ಥಾಟ್ಸ್ ಅಲ್ಲಿ ಅವರ ರಿಚ್ನೆಸ್ ಇರಬೇಕು, ಅವರ ಮಾತುಗಳಲ್ಲಿ ರಿಚ್ನೆಸ್ ಇರಬೇಕು, ಒಂದು ಹಾರ್ಟ್ ಅಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಇರಬೇಕು, ಅದರಲ್ಲಿ ಅವರ ರಿಚ್ನೆಸ್ ಅನ್ನ ತೋರಿಸ್ತಾ ಹೋಗ್ಬೇಕು. ಸೊ ಇದು ನಮ್ಮ ಪ್ಲಾಟೋ ಅವರು ಕೂಡ ಒಬ್ಬ ಗ್ರೇಟ್ ಫಿಲಾಸಫರ್ ಕೂಡ, ಇವರು ಕೂಡ ಅದನ್ನೇ ಹೇಳಿದ್ದು, ಅದನ್ನೇ ಅವರು ಫಾಲೋ ಕೂಡ ಮಾಡಿದ್ದು, ಅದನ್ನೇ ಕೂಡ ಯೂತ್ಸ್ ಎಲೈಟ್ ಯೂತ್ಸ್ ಗ್ರೀಕ್ ಅಲ್ಲಿ ಅವ್ರ ಗ್ರೀಕ್ ಅಥೆನ್ಸ್ ಅಲ್ಲಿ ಇವರು ಅಕಾಡೆಮಿ ಓಪನ್ ಮಾಡಿ ಇದನ್ನೇ ಅವರು ಕೂಡ ಅಲ್ಲಿ ಅವ್ರಿಗೆ ಕಲಿಸಿದ್ದು. ಸೊ ಇಷ್ಟೊಂದೆಲ್ಲ ಆದರೂ ಅಂದರೆ ಹೇಳಿದೆ ಪೇರೆಂಟ್ಸ್ ಎಲ್ಲ ಯಾವ ರೀತಿ ನಮ್ಮನ್ನ ಇನ್ಸಿಸ್ಟ್ ಮಾಡ್ತಾರೆ ಅಂದರೆ ಯಾವುದನ್ನ ನಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಹೊರಿಸ್ತಾರೆ ಅಂತ. ಸೊ ಯಾವುದೇ ಜವಾಬ್ದಾರಿ ಆಗಿರ್ಬೋದು, ನಾವೇನು ಮಾಡ್ಕೋ ಅದನ್ನು ನಗುನಗುತ್ತಾ ಅದನ್ನ ನಾವು ಫೇಸ್ ಮಾಡಬೇಕು, ನಗುನಗ್ತಾ ನಾವು ಮುಂದೆ ಸಾಗಬೇಕು. ಸೊ ಆ ರೀತಿ ಆದರೆ ಮಾತ್ರ ನಮಗೆ ಲೈಫ್ ಚೆನ್ನಾಗಿರುತ್ತೆ, ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಫ್ಯೂಚರು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಎಪಿಸೋಡ್ ಅಲ್ಲಿ ನಾವು ಸಾಕಷ್ಟು ಕೋಟ್ಸ್ ಅಂದ್ರೆ ಪ್ಲಾಟೋ ಅವರ ಕೋಟ್ಸ್ ಅವ್ರನ್ನ ಬಗ್ಗೆ ತಿಳ್ಕೊಂಡ್ವಿ, ನಾವು ಪ್ಲಾಟೋ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಹಾಗೇನೆ ಅವ್ರು ಹೇಳಿದಂತಹ ಎಜುಕೇಶನ್ ಬಗ್ಗೆ ಕೋಟ್ಸ್ ಕೂಡ ತಿಳ್ಕೊಂಡ್ವಿ, ಮೋಟಿವೇಶನ್ ಕೂಡ ಆಗಿದ್ದೀರ ಅಂತ ನಾನು ತಿಳ್ಕೊತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಂದ್ರೆ ಮುಂದಿನ ಭಾನುವಾರದ ಎಪಿಸೋಡ್ ಅಲ್ಲಿ ನಾವು ಇನ್ನೂ ಮೂರ್ನಾಲ್ಕು ಕೋಟ್ಸ್ ಇದೆ ಅದನ್ನು ಕೂಡ ಬರಿತೀನಿ, ಅದನ್ನು ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ನಿಮಗೆ. ಸೊ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಒನ್ ಆಫ್ ದ ಗ್ರೇಟ್ ಎಜುಕೇಷನಲ್ ಥಿಂಕರ್ ಇನ್ ಇಂಡಿಯಾ ಅಂಡ್ ಆಲ್ಸೋ ದ ನೋಬೆಲ್ ಪ್ರೈಸ್ ವಿನ್ನರ್, ನೋಬೆಲ್ ಪ್ರಶಸ್ತಿ ವಿಜೇತರು ಅವ್ರ ಬಗ್ಗೆ, ಗ್ರೇಟ್ ಎಜುಕೇಷನಲ್ ಥಿಂಕರ್ ಅಂತಲೇ ಹೇಳ್ಬೋದು ಅವ್ರ ಹೆಸರು ಕೂಡ, ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಟ್ಟು ನಿಮಗೆ ಅವ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅವರೆಲ್ಲ ಏನು ಅಚೀವ್ ಮಾಡಿದ್ದಾರೆ, ಯಾವ ಪ್ರಶಸ್ತಿ ತೊಗೊಂಡಿದ್ದಾರೆ, ಹಾಗೆ ಅವ್ರು ಯಾವ ಕೋಟನ್ನು ಹೇಳಿ ನಮ್ಮನ್ನು ಮೋಟಿವೇಟ್ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಟಿವಿ. ಎಜುಕೇಷನ್ ಎಜುಕೇಷನ್ ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಶ್ರೀ ಟಿವಿ.